ಕಣ್ಬಿಟ್ಟು ನೋಡಿದ್ರು ನೀನ್ ಅಲ್ಲಿಲ್ಲ. ನೀವು ನೋಡಿದ್ದು ಸಿದ್ದಾಂಬೆಯನ್ನ, ಅದು ನನ್ನನ್ನಲ್ಲ. ಹೌದು, ಅವಳು ದೊಡ್ಡ ಸಿದ್ದಾಂಬೆ, ನೀನು ನಾನು ಚಿಕ್ಕ ಸಿದ್ದಾಂಬೆ. ಹಾಗಾದ್ರೆ ಶಿವಪ್ಪ ನಾಯಕರಿಗೆ ನೀವಿಬ್ಬರು ಇಬ್ಬರು ಮಕ್ಕಳೇ, ಅವಳಿ ಜವಳಿ ಮಕ್ಕಳು ನಾವು. ಹಾಗಾದ್ರೆ ಅವಳಿ ಮಕ್ಕಳಾದ ಕಾರಣಕ್ಕಾಗಿ ಕೆಲವು ಕ್ಷಣ ಮೊದಲಾಗಿ ಭುವಿಯ ಬೆಳಕನ್ನ ಕಂಡವಳವಳು ಹಿರಿಯ ಸಿದ್ದಮ್ಮ ಅಥವಾ ಸಿದ್ದಾಂಬೆ. ನಾನು ಸಣ್ಣವಳಾದ ಕಾರಣಕ್ಕಾಗಿ ಚಿಕ್ಕ ಸಿದ್ದಾಂಬೆ. ಇಲ್ಲಿ ವ್ಯತ್ಯಾಸ ಆಯ್ತು ವಿನಾ ಮತ್ತೇನಲ್ಲ, ತೊಂದರೆ ಇಲ್ಲ. ಹಾಗಂತ ನಾನು ಪ್ರೀತಿಸಿದ್ದು ನಿನ್ನನ್ನ ಸಿದ್ದಾಂಬೆ. ನನ್ನಪ್ಪನ ಉಭಯ ಮಕ್ಕಳು ಚಿನ್ನದ ಗರಿಗಳಿದ್ದ ಹಾಗೆ, ಇಬ್ಬರು ಚೆಲವೆಯರೆ. ಗರಿ ಯಾವುದಾದರೇನು? ಯಾವುದಾದರೇನು? ಹಾಗಾದ್ರೂ ನನಗೆ ಈ ಗರಿಯೇ ಆಗಬಹುದಲ್ಲ? ಅದು ಸಾಧ್ಯ ಇಲ್ವಲ್ಲ. ಈಗ ಯಾಕೆ ಸಾಧ್ಯ ಇಲ್ಲ? ನೋಡಿದ್ದವಳನ್ನಲ್ವಾ, ಪ್ರೀತಿಸಿದ್ದು ನಿನ್ನನ್ನಲ್ವಾ. ಒಪ್ಪಿಗೆ ಹೇಳಿದ ಅವಳ ಬಗ್ಗೆ ಅಲ್ವೇ? ನನಗೆ ಒಪ್ಪಿಗೆ ಬೇಕಲ್ಲ. ಅಮ್ಮನ ಮಾತು ಪ್ರಧಾನ ಅಲ್ವೇ? ಇಷ್ಟೆಲ್ಲ ಇದ್ದು ಮತ್ತೆ ಚಿಂತೆ? ನನ್ನದು ನಮ್ಮದೊಂದೇ, ಚಿಂತಿಸಬಾರದು. ನಿಮ್ಮ ಮುಖದಲ್ಲಿ ಯಾವತ್ತು ನಗು ಇರಬೇಕು. ನಾನು ಎಲ್ಲೇ ಇರಲಿ ಹೇಗೆ ಇರಲಿ ನಿಮ್ಮ ನಗುವನ್ನು ಸದಾ ಬಯಸುವ ಹೆಣ್ಣು, ನಿಮ್ಮ ಸುಖವನ್ನು ಸದಾ ಬೀಳುವ ಹೆಣ್ಣು ನಾನು. ನೀನು ನನ್ನನ್ನು ಪ್ರೀತಿಸುತ್ತಿದ್ದೆ ಹೇಳಿ ಅವಳನ್ನು ಮದುವೆ ಆಗೋ ತೊಡಕಿ ನಿಮಗೆ. ಹಾಗಾದ್ರೆ ಇವತ್ತೇ ನಾನು ಈ ಗುಡಿಕೋಟೆಯನ್ನು ಬಿಟ್ಟು ನನ್ನ ದುಃಖ ಹಾಗೊಮ್ಮೆ ಹೋದರೆ ನನ್ನ ಅಕ್ಕನಿಗೆ ಬೇಸರ ಆಗ್ಲಿಕ್ಕಿಲ್ವಿ. ನಾನೇಗೆ ನಿಮ್ಮ ಬಗ್ಗೆ ದೇವರಲ್ಲಿ ನಿತ್ಯವೂ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನು, ಅದೇ ರೀತಿಯಾಗಿ ನನ್ನ ಅಕ್ಕ ನಾನಿಲ್ಲಿಗೆ ಬರುವ ಕಾಲಕ್ಕೆ ಪೂಜಿಸ್ತಾ ಇದ್ದಾಳೆ ದೇವಿಯನ್ನ. ಕಾರಣ ನನಗೆ ಇನಿಯನಾಗಿ ಬರುವಂತವ ದುರ್ಗದ ನಾಯಕ, ಅವನ ತೋಳು ತೆಕ್ಕೆಯಲ್ಲಿ ಅಲ್ಲ ತೋಳ ಆಶ್ರಯದಲ್ಲಿ ಹೆಂಡತಿಯಾಗಿ ಬದುಕುವಂತ ಯೋಗವನ್ನು ಕರುಣಿಸ್ತೀಯಲ್ಲ ಭಗವಂತ. ನನ್ನ ಇನಿಯನಾಗುವ ವ್ಯಕ್ತಿ ಸದಾ ಸುಖಿಯಾಗಿರಲಿ ಎಂಬುದಾಗಿ ಅವಳು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಳೆ. ಆ ಪ್ರಾರ್ಥನೆ ಮೇಲೆ ಬೆಲೆ ಮತ್ತು ಸ್ಥಾನಕ್ಕೆ ಅವಳನ್ನು ನಾನು ಕರೆ ತರುವುದಿಲ್ಲ ಸಿದ್ದಾಂಬೆ. ಇಲ್ಲ, ಸಾಧ್ಯವೇ ಇಲ್ಲ. ನೀವು ಅವಳನ್ನೇ ಮದುವೆ ಆಗ್ಬೇಕು. ನನ್ನ ಅಕ್ಕ ನಗುತ್ತಿದ್ದರೆ ಅದೇ ನನಗೆ ಸಮಾಧಾನ. ನನ್ನ ಮೇಲೆ ನನ್ನ ಮಾತನ್ನು ಇಳಿಸಿಕೊಂಡಿಲ್ಲ. ಏನಾಗಬೇಕು? ಕರಜೋಡಿಸಿ ಕೇಳಿಕೊಳ್ತೇನೆ. ಯಾವುದು? ರತಿಯಂತಿದ್ದಾಳೆ ಅಕ್ಕ. ನೀನು ಹಾಗೆ ಅವಳು ಮನಸ್ಸು ನೋಯಬಾರದು. ನಿನ್ನ ಮನಸ್ಸು ನೋವಾಗಬಾರದು. ಯಾರು ಹೇಳಿದ್ದು ನೋವಾಗಿದೆ ಅಂತ? ನನಗೆ ನೋವಾಗುತ್ತದಲ್ಲ. ನನಗೆ ನನ್ನ ಅಕ್ಕ ಮುಖ್ಯ, ನನಗೆ ನೀನು ಮುಖ್ಯ, ನಮ್ಮ ನಾಡಿಗೆ ನೀವು ಮುಖ್ಯ. ಹಾಗಾದ್ರೆ ಒಂದು ಮಾತು ಕೊಡ್ತೀನಿ. ಏನು ಮಾತು ಕೊಡಿ, ಆಮೇಲೆ ಹೇಳ್ತೇನೆ. ಕಿರಿಯರ ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ದಿದ್ದೆ, ಆದ್ರೆ ನನ್ನ ಅಕ್ಕನ ಮದುವೆ ಆಗ್ಬೇಕು. ಕೇಕ್ ಹೊರತಾಗಿ ಮತ್ತೇನಿಲ್ಲ. ನನ್ನ ಹೃದಯದಲ್ಲಿ ಯಾವತ್ತೂ ನೀವೇ ಇರುತ್ತೆ. ನಿಮ್ಮ ಹೃದಯದಲ್ಲಿ ಅಕ್ಕನಿಗೆ ಸ್ಥಾನ ಕೊಡಿ. ದೂರದಲ್ಲಿ ನಿಮ್ಮ ಹಿತವನ್ನು ಬಯಸುತ್ತೇನೆ.
ಹಾಗಾದ್ರೆ ನನ್ನಿಂದ ದೂರ ಹೋಗುವ ಪ್ರಯತ್ನ ಮಾಡಿಯೇ ಬಿಟ್ಟೆ ಸಿದ್ಧಾಮಿ. ಮನಸ್ಸಿನಿಂದ ಅಲ್ಲ, ದೇಹದಿಂದ ಅಷ್ಟೇ. ಯಾವತ್ತು ಪ್ರೀತಿ ಕೊನೆಯಾಗುವುದು ತ್ಯಾಗದಲ್ಲಿ ಅದೇ. ಹಾಗಾದ ನನ್ನ ಕಣ್ಣಂಚಿನಲ್ಲಿ ಕೇವಲ ಸಿದ್ಧಾಂಬೆಯ ಸೆಳೆ ಮಿಂಚು ಮಾತ್ರವೇ ಆಗಿ ಬರುತ್ತೆ.